ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಲಕ್ಷ್ಮಿ ಅಂತ ಬರೆಯಿರಿ, ಹಾಗೆ ಲಕ್ಷ್ಮೀದೇವಿಗಾಗಿ ಒಂದು ಲೈಕನ್ನು ನೀಡಿರಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ತುಂಬಾ ಸುಲಭವಾಗಿ ತಾಯಿ ಲಕ್ಷ್ಮೀದೇವಿ ಅವರಿಗೆ ಇಷ್ಟ ಆಗುವ ರೀತಿ ಹಬ್ಬ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಕೆಲವರ ಕುಟುಂಬದಲ್ಲಂತೂ ತಾಯಿ ಲಕ್ಷ್ಮೀದೇವಿಯನ್ನು ಕೂರಿಸುವುದು ವಾಡಿಕೆಯಾಗಿ ಪಾಲನೆ ಮಾಡ್ತಾರೆ, ಆದರೆ ಕೆಲವರಿಗೆ ಈ ಪದ್ಧತಿ ರೂಢಿಯಲ್ಲಿ ಇರೋದಿಲ್ಲ. ಹಾಗಾಗಿ ತುಂಬ ವಿಷಯಗಳಲ್ಲಿ ಜನರಲ್ಲಿ ಗೊಂದಲ ಇರುತ್ತೆ. ಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವವರು ಪದ್ಧತಿಯನ್ನು ಅನುಸರಿಸಬೇಕು, ಆದರೆ ತುಂಬ ಸರಳವಾಗಿ ಅಮ್ಮನವರನ್ನು ಆಹ್ವಾನಿಸಿ ಸರಳ ವಿಧಾನದಲ್ಲಿ ಪೂಜೆ ಮಾಡಬೇಕಂತ ಇಷ್ಟಪಡೋರು ಈ ಚಿಕ್ಕ ನಿಯಮಗಳನ್ನು ಪಾಲಿಸಿದ್ರೆ ಸಾಕು, ಖಂಡಿತವಾಗಿ ತಾಯಿ ಲಕ್ಷ್ಮೀದೇವಿ ನಿಮಗೆ ಒಲಿಯುತ್ತಾರೆ. ಇಲ್ಲಿ ಮೊದಲಿಗೆ ನೀವು ಒಂದು ತಟ್ಟೆಗೆ 5 ಹಿಡಿ ಅಕ್ಕಿಯನ್ನು ಹಾಕಬೇಕು. ಅದರಲ್ಲಿ ಅಷ್ಟದಳದ ಪದ್ಮ ರಂಗೋಲಿಯನ್ನು ಹಾಕಬೇಕು. ಅದರಲ್ಲಿ ಹೂಗಳನ್ನು ಇಟ್ಟು ಕೈ ಮುಗಿದು ತಾಮ್ರ ಅಥವಾ ಹಿತ್ತಾಳೆಯ ಪಂಚಲೋಹ ಇರಲಿ ಅಥವಾ ಬೆಳೆಯ ಯಾವುದಾದರೂ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಟ್ಟೆಯನ್ನು ಇಟ್ಟು ಆ ಚೊಂಬಿನಲ್ಲಿ ಅಥವಾ ಕಳಸದಲ್ಲಿ ಶುದ್ಧವಾದ ಮಡಿ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಸ್ವಲ್ಪ ಹಾಕಿ ಅಕ್ಷತೆಯ ಹಾಕಿ ಹೂಗಳನ್ನು ಹಾಕಿ ಅದರಲ್ಲಿ ಒಂದು ಬೆಳ್ಳಿ ಅಥವಾ ತಾಮ್ರದ ನಾಣ್ಯವನ್ನು ಹಾಕಿರಿ. ಹಿತ್ತಾಳೆ ನಾಣ್ಯ ಹಾಕಿದ್ರೂ ನಡೆಯುತ್ತೆ. ನಿಮ್ಮ ಬಳಿ ಏನಾದರೂ ಬೆಳ್ಳಿ ನಾಣ್ಯ, ಗೋಮತಿ ಚಕ್ರ, ಕವಡೆಗಳು, ಕಮಲದ ಹೂವಿನ ಬೀಜಗಳಿದ್ದರೆ, ಕೆಂಪು ಕಲ್ಲು ಸಕ್ಕರೆ, 6 ಲವಂಗಗಳನ್ನು ಹಾಕಿ, 6 ಏಲಕ್ಕಿಯನ್ನು ಹಾಕಿ ಈ ರೀತಿ ನಿಮಗೆ ಅನುಕೂಲ ಆಗುವ ರೀತಿ ಹಾಕಿರಿ. ಇವುಗಳನ್ನು ನೀವು ಕಳಸದ ಒಳಗಡೆ ಹಾಕಿದ ನಂತರ ಆ ಕಳಸದ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ಕಳಸಕ್ಕೆ ಅಲಂಕಾರ ಮಾಡಿ ಮಂಗಲವನ್ನು ಹಾಕಬೇಕು. ಸಾಧ್ಯವಾದರಲ್ಲಿ ಅರಿಶಿನ ಬೇರಿನ ಮಂಗಲವನ್ನು ರೆಡಿ ಮಾಡಿ ಹಾಕಿರಿ. ಗೆಜ್ಜೆ ವಸ್ತ್ರ ಹಾಕಿ ಕಮಲದ ಹೂವಂದಿದ್ದರೆ ಅರ್ಪಿಸಿರಿ, ಅಥವಾ ಯಾವುದಾದ್ರೂ ಕೆಂಪು ಬಣ್ಣದ ತಾಯಿ ಲಕ್ಷ್ಮೀದೇವಿಗೆ ಇಷ್ಟವಾದ ಹೂಗಳನ್ನು ಅರ್ಪಿಸಿರಿ. ನಿಮ್ಮ ಬಳಿ ಇರುವಂಥ ಆಭರಣಗಳನ್ನು ಹಾಕಿನೂ ತಾಯಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಬಹುದು. ಇಲ್ಲಿ ಬೆಸ ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚಬೇಕು. 2 ಕಂಬದ ದೀಪ, 1 ಕಾಮಾಕ್ಷಿ ದೀಪ, ಈ ರೀತಿ ಬೆಸ ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚಬೇಕು. ನಿಮಗೆ ಏನಾದರೂ ಸೀರೆಯನ್ನು ತರಲು ಸಾಧ್ಯವಾಗಲಿಲ್ಲ ಅಂದರೆ ಚಿಕ್ಕದಾಗಿರುವ ಬ್ಲೌಸ್ ಪೀಸ್ ಇಟ್ಟು ಕೂಡ ಪೂಜೆಯನ್ನು ಮಾಡಬಹುದಾಗಿದೆ. ಇಲ್ಲಿ ಜನರ ಆಡಂಬರಕ್ಕಿಂತ ಮನಸ್ಸಿನಲ್ಲಿರುವ ಶ್ರದ್ಧೆ ಭಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ಇನ್ನು ತಾಯಿ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟವಾದ ನೈವೇದ್ಯ ಏನಂದರೆ ಬೆಲ್ಲದಿಂದ ರೆಡಿಯಾದ ಸಿಹಿ ತಿನಿಸುಗಳಾಗಲಿ, ಕೋಸಂಬರಿ, ಪಾನಕ, ಹೋಳಿಗೆ, ಪಾಯಸ, ನಿಂಬೆಹಣ್ಣಿನ ಚಿತ್ರಾನ್ನ ಆಗಿರ್ಬೋದು, ನಿಮ್ಮಿಂದ ಸಾಧ್ಯವಾಗುವಂಥ ತಿಂಡಿಗಳನ್ನು ತಾಯಿಗೆ ಅರ್ಪಿಸಿರಿ. ಹಣ್ಣುಗಳಲ್ಲಿ ತಾಯಿ ಲಕ್ಷ್ಮೀದೇವಿಗೆ ದಾಳಿಂಬೆ ಹಣ್ಣು ತುಂಬಾ ಇಷ್ಟ ಅಂತ ಹೇಳ್ತಾರೆ. ಈ ರೀತಿಯಾಗಿ ತಾಯಿಗೆ ಇಷ್ಟವಾಗಿರುವ ಹಣ್ಣುಗಳನ್ನು ಅರ್ಪಿಸಿ ಪೂಜೆಯನ್ನು ಮುಗಿಸಿರಿ. ಈ ರೀತಿ ತಾಯಿ ಲಕ್ಷ್ಮೀದೇವಿಗೆ ಎಲ್ಲವನ್ನು ಅರ್ಪಿಸಿದ ನಂತರ ನಿಮಗೆ ಈಗಾಗಲೇ ನೀಡಿರುವ ಸೌಕರ್ಯಗಳಿಗೆ ಧನ್ಯವಾದಗಳಂತ ತಾಯಿಗೆ ತಿಳಿಸಿರಿ. ಭಕ್ತಿಯಿಂದ ತುಪ್ಪದ ಆರತಿಯನ್ನು ಮಾಡಿರಿ. ಇದಾದ ನಂತರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲಗಳನ್ನು ನಿಮಗೆ ಅನುಕೂಲ ತಕ್ಕಂಗೆ ಕೊಟ್ಟು ನಿಮ್ಮ ಪೂಜೆಯನ್ನು ಪೂರ್ತಿ ಮಾಡಿರಿ. ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ವಿಡಿಯೋ ಇಷ್ಟ ಆದರೆ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ನಲ್ಲಿ ಬರೆದು ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.